ಓ ವೃತ್ತ ಕೇಂದ್ರ ಎಸ್ಸಿ ವ್ಯಾಸ ಆದರೆ ಕೋನ ಐ ಸಿಯ ಅಳತೆಯನ್ನು ಕಂಡುಹಿಡಿಯಿರಿ ನೋಡಿ ಓ ಈ ಒಂದು ವೃತ್ತದ ಒಂದು ಕೇಂದ್ರ ಆಗಿದೆ ಎಸ್ಇ ಅಂತಕ್ಕಂಥದ್ದು ಈ ಒಂದು ವೃತ್ತದ ವ್ಯಾಸವಾಗಿದೆ ಆದರೆ ಈಗ ನಾವು ಕೋನ ಐ ಸಿಯ ಅಳತೆಯನ್ನು ಕಂಡುಹಿಡೀಬೇಕು ಕೋನ ಐ ಸಿಯ ಅಳತೆಯನ್ನು ಈಗ ನಾವು ಕಂಡಿಕೊಳ್ಬೇಕಾಗತ್ತೆ ಕೋನ ಐ ಸಿಯ ಅಳತೆ ಅಂತಂದಾಗ ಕೋನ ಐ ಇಲ್ಲಿ ಕೋನ ಐ ಎಸ್ ಇ ಅಂದ್ರೆ ಇಲ್ಲಿರ್ತಕ್ಕಂಥ ಈ ಒಂದು ಭಾಗದ ಕೋನದ ಆಳತೆಯನ್ನು ನಾವು ಕಂಡಿಡಬೇಕಾಗತ್ತೆ ಈ ಒಂದು ಕೋನದ ಆಳತೆಯನ್ನು ಕಂಡಿಡಬೇಕಾದ್ರೆ ಬಹಳಷ್ಟು ವಿಧಾನಗಳಲ್ಲಿ ನಾವು ಕಂಡುಹಿಡಬಹುದು ಮೊದಲನೇ ವಿಧಾನವನ್ನು ತಿಳ್ಕೊಳ್ಳೋಣ ಈಗ ಇಲ್ಲಿ ಗಮನಿಸಿ ಇಲ್ಲಿ ಒಂದು ತ್ರಿಭುಜ ಇದೆ ಈ ಒಂದು ತ್ರಿಭುಜವನ್ನ ಗಮನಿಸಿ ಮೊದಲಿಗೆ ಈ ಒಂದು ತ್ರಿಭುಜವನ್ನು ನೋಡೋಣ ಯಾವುದಪ್ಪ ತ್ರಿಭುಜ ತ್ರಿಭುಜ ಐ ಇ ಇಲ್ಲಿ ನಾವು ಮೊದಲನೇದಾಗಿ ತೆಗೆದುಕೊಳ್ಳೋದಾದ್ರೆ ತ್ರಿಭುಜ ಐ ಎಸ್ ಸಿಯನ್ನು ತೆಗೆದುಕೊಳ್ಳೋಣ ತ್ರಿಭುಜ ಐ ಎಸ್ ಸಿಯನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡಾಗ ಈಗಾಗಲೇ ಒಂದು ಕೋನದ ಗೊತ್ತಾಗಿದೆ ಇಲ್ಲಿ ನೋಡಿ ಈ ಒಂದು ಇದನ್ನ ಗಮನಿಸಿದಾಗ ಇಲ್ಲಿ ಎಲ್ ಇ ಅಂತಕ್ಕಂಥದ್ದು ಒಂದು ರೇಖೆ ಎಸ್ ಡಿ ಅಂತಕ್ಕಂಥದ್ದು ಅದರ ಮೇಲೆ ನಿಂತಿರುವಂತಹ ಒಂದು ಕಿರಣ ಅಂತ ಅಂದರೆ ನಾವು ಇವೆರಡರ ಮೊತ್ತ ಅಂದ್ರೆ ಈ ಕೋನ ಏನಾಗುತ್ತೆ ಇದರ ಒಂದು ಸರಳ ಕೋನ ಪೂರಕ ಆಗತ್ತೆ ಅಂದರೆ ಐ ಕೋನವು ಅರವತ್ತೊಂದು ಡಿಗ್ರಿಯ ಸರಳ ಕೋನ ಪೂರಕ ನೂರ ಎಂಬತ್ತರಲ್ಲಿ ಅರವತ್ತೊಂದನ್ನು ಕಳೆದ್ರೆ ನಾವು ನೂರ ಹತ್ತೊಂಬತ್ತು ಡಿಗ್ರಿ ಬರುತ್ತೆ ಅಂದರೆ ಈಗ ನಮಗೆ ಮತ್ತೊಂದು ಕೋನದ ಅಳತೆನೂ ಸಿಕ್ತು ಈ ಒಂದು ಕೋನದ ಅಳತೆ ಸಿಕ್ತು ಆ ಕೋನದ ಅಳತೆ ಎಷ್ಟಪ್ಪ ಅಂದರೆ ನೂರ ಹತ್ತೊಂಬತ್ತು ಡಿಗ್ರಿ ಈ ಒಂದು ಕೋನದ ಅಳತೆ ನೂರ ಹತ್ತೊಂಬತ್ತು ಡಿಗ್ರಿ ಸಿಕ್ತು ಈಗ ಎರಡು ಕೋನಗಳು ಗೊತ್ತಾಗಿದೆ ಮೂರನೇ ಕೋನವನ್ನು ಸುಲಭವಾಗಿ ಕಂಡುಹಿಡಬೋದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಇವೆರಡನ್ನು ಕಳೆದ್ರೆ ನಮಗೆ ಈ ಒಂದು ಎಸ್ ಕೋನದ ಅಳತೆ ಸಿಗುತ್ತೆ ಅಂದರೆ ಐ ಎಸ್ ಸಿ ಕೋನದ ಅಳತೆ ಸಿಗುತ್ತೆ ನೂರ ಎಂಬತ್ತು ಮೈನಸ್ ನೂರ ಹತ್ತೊಂಬತ್ತು ಮೈನಸ್ ಇಪ್ಪತ್ತ ಏಳು ನೂರ ಎಂಬತ್ತರಲ್ಲಿ ನೂರ ಹತ್ತೊಂಬತ್ತನ್ನು ಕಳೆದ್ರೆ ಅರವತ್ತ ಒಂದು ಅರವತ್ತೊಂದರಲ್ಲಿ ಇಪ್ಪತ್ತೇಳನ್ನು ಕಳೆಯಿರಿ ಅರವತ್ತೊಂದರಲ್ಲಿ ಇಪ್ಪತ್ತೇಳನ್ನು ಕಳೆದ್ರೆ ಮೂವತ್ತ ನಾಲ್ಕು ಡಿಗ್ರಿ ಬಂತು ನಮಗೆ ಅಂದರೆ ಈ ಒಂದು ಕೋನ ಐ ಎಸ್ ಇ ಈ ಒಂದು ಕೋನ ಎಷ್ಟಪ್ಪ ಅಂದ್ರೆ ಮೂವತ್ತ ನಾಲ್ಕು ಡಿಗ್ರಿ ಆಯಿತು ಈ ಒಂದು ಕೋನದ ಅಳತೆ ಮೂವತ್ನಾಲ್ಕು ಡಿಗ್ರಿ ಆಯಿತು ಅಂದ್ರೆ ಈಗ ನಮ್ಗೆ ಇಲ್ಲಿ ಗೊತ್ತಾಯ್ತು ಈ ಒಂದು ಕೋನದ ಅಳತೆ ಎಷ್ಟಪ್ಪ ಅಂದ್ರೆ ಮೂವತ್ತ ನಾಲ್ಕು ಡಿಗ್ರಿ ಮತ್ತೊಂದು ವಿಧಾನದಲ್ಲಿ ಕಂಡಿಡಿಯೋಣ ಬನ್ನಿ ಈಗ ಇಲ್ಲಿ ಗಮನಿಸಿ ಇಲ್ಲಿ ಒಂದು ಕಂಸ ಇದೆ ಅಂದ್ರೆ ಈ ಒಂದು ಕಂಸ ಈ ಒಂದು ಕಂಸವನ್ನ ಗಮನಿಸ್ಕೊಳ್ಳಿ ಈ ಒಂದು ಅರ್ಧ ವೃತ್ತದಲ್ಲಿ ಇಲ್ಲೊಂದು ಕಂಸವನ್ನು ಗಮನಿಸ್ಕೊಳ್ಳಿ ಅರ್ಧ ವೃತ್ತದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಅಂದ್ರೆ ಅರ್ಧ ವೃತ್ತ ಕಂಸದಲ್ಲಿ ಉಂಟಾಗುವಂತಹ ಕೋನಗಳು ಯಾವಾಗ್ಲೂ ಸಹ ಏನಾಗಿರುತ್ತೆ ಅಂದ್ರೆ ಲಂಬ ಕೋನವಾಗಿರುತ್ತೆ ಅಂತ ಗೊತ್ತಾಗಿದೆ ನಮಗೆ ಇಲ್ಲಿ ಒಂದು ಅರ್ಧ ವೃತ್ತದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳನ್ನ ನಾವು ಗಮನಿಸ್ತಾ ಇದ್ದೇವೆ ಅರ್ಧ ವೃತ್ತದಲ್ಲಿ ನೋಡಿ ಇಲ್ಲಿ ಇದು ಒಂದು ಅರ್ಧ ವೃತ್ತ ಅರ್ಧ ವೃತ್ತದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಒಂದು ಇದನ್ನ ಇಲ್ಲಿ ನೋಡಿದಾಗ ಇಲ್ಲಿ ಅರ್ಧ ವೃತ್ತದಲ್ಲಿ ಉಂಟಾಗಿರತಕ್ಕಂಥ ಕೋನಗಳು ಅರ್ಧ ವೃತ್ತದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವಾಗಲೂ ಸಹ ಲಂಬಕೋನಗಳಾಗಿರುತ್ತೆ ಹಾಗಾದ್ರೆ ಇಲ್ಲಿ ಲಂಬಕೋನ ತ್ರಿಭುಜ ಉಂಟಾಗಿದೆ ಈ ಒಂದು ಲಂಬಕೋನ ತ್ರಿಬುಜವನ್ನ ಗಮನಿಸಿಕೊಳ್ಳಿ ಇಲ್ಲಿ ಈ ಒಂದು ಲಂಬಕೋನ ತ್ರಿಬುಜವನ್ನ ಗಮನಿಸ್ಕೊಳ್ಳಿ ಈ ದೊಡ್ಡ ಲಂಬಕೋನತ್ರಿಭುಜವನ್ನು ಗಮನಿಸಿಕೊಳ್ಳೋದಕ್ಕಿಂತ ಮುಂಚೆ ಮತ್ತೊಂದು ಇಲ್ಲಿ ಚಿಕ್ಕದಾದಂತಹ ಒಂದು ಲಂಬಕೋನ ತ್ರಿಭುಜ ಇದೆ ಅದನ್ನ ಫಸ್ಟ್ ನಾವು ಕಂಡಿಡ್ಕೊಳ್ಳೋಣ ಮೊದಲು ಚಿಕ್ಕದಾದಂತಹ ಲಂಬಕೋನತ್ರಿ ಭುಜವನ್ನು ಕಂಡಿಡ್ಕೊಳ್ಳೋಣ ಯಾಕಂದ್ರೆ ಈಗಾಗಲೇ ಇಲ್ಲಿ ಎರಡು ವ್ಯಾಲ್ಯೂಸ್ ಇದೆ ಮತ್ತೊಂದು ವ್ಯಾಲ್ಯೂಸ್ ಇಲ್ಲಿ ನಮಗೆ ಸಿಗುತ್ತೆ ಈ ಒಂದು ಚಿಕ್ಕದಾದಂತಹ ಒಂದು ಲಂಬಕೋನ ಭುಜವನ್ನು ಫಸ್ಟ್ ನಾವು ತೆಗೆದುಕೊಳ್ಳೋಣ ಈ ಒಂದು ಚಿಕ್ಕದಾದಂತಹ ಲಂಬಕೋನ ಭುಜವನ್ನು ನೋಡಿದಾಗ ನೋಡಿ ಇದು ತೊಂಬತ್ ಡಿಗ್ರಿ ಬಂತು ಇದು ಆಲ್ರೆಡಿ ಅರವತ್ತೊಂದು ಡಿಗ್ರಿ ಇದೆ ಇನ್ನು ಕಂಡು ಹಿಡಿಯೋದು ಅಂದ್ರೆ ನೂರ ಎಂಬತ್ತರಲ್ಲಿ ತೊಂಬತ್ತು ಡಿಗ್ರಿ ಮತ್ತು ಅರವತ್ತೊಂದು ಡಿಗ್ರಿಯನ್ನ ಕಳಿಬೇಕು ನೂರ ಎಂಬತ್ತರಲ್ಲಿ ತೊಂಬತ್ ಡಿಗ್ರಿಯನ್ನು ಕಳೆದಾಗ ತೊಂಬತ್ತು ಬಂತು ತೊಂಬತ್ ಲ್ಲಿ ಅರವತ್ತೊಂದನ್ನ ಕಳೆಯಿರಿ ತೊಂಬತ್ತರಲ್ಲಿ ಅರವತ್ತೊಂದನ್ನ ಕಳೆದ್ರೆ ನಮ್ಗೆ ಸಿಕ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಡಿಗ್ರಿ ಇಪ್ಪತ್ತೊಂಬತ್ತು ಡಿಗ್ರಿ ಸಿಕ್ತು ಅಂದ್ರೆ ಈ ಕೋನ ಎಷ್ಟಾಯ್ತಪ್ಪ ಅಂದ್ರೆ ಈ ಕೋನ ಇಪ್ಪತ್ತೊಂಬತ್ತು ಡಿಗ್ರಿ ಆಯ್ತು ಈಗ ನಮಗೆ ಈಗ ದೊಡ್ಡದಾದಂತ ಒಂದು ತ್ರಿಭುಜವನ್ನ ತೆಗೆದುಕೊಳ್ಳೋಣ ಇಲ್ಲಿ ದೊಡ್ಡದಾದಂತಹ ತ್ರಿಭುಜವನ್ನ ತೆಗೆದುಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಈ ದೊಡ್ಡದಾದಂತಹ ತ್ರಿಭುಜದಲ್ಲಿ ಈಗಾಗಲೇ ಒಂದು ಕೋನ ಇಪ್ಪತ್ತೇಳು ಡಿಗ್ರಿ ಮತ್ತೊಂದು ಕೋನ ತೊಂಬತ್ತು ಡಿಗ್ರಿ ಈಗಾಗಲೇ ಇಲ್ಲಿ ಒಂದು ಇಲ್ಲಿ ಒಂದು ಕೋನ ಇದೆ ಇದು ಟೋಟಲಿ ತಗೋಬೇಕು ನಾವು ಈ ಟೋಟಲಿ ತೆಗೆದುಕೊಳ್ಬೇಕಾಗಿರೋದು ಇದನ್ನ ನಾವು ಎಕ್ಸ್ ಅಂತ ತಗೋಣ ಎಕ್ಸ್ ಅಂತ ತಗೊಂಡಾಗ ಟ್ವೆಂಟಿ ನೈನ್ ಪ್ಲಸ್ ಎಕ್ಸ್ ಟ್ವೆಂಟಿ ನೈನ್ ಡಿಗ್ರಿ ಪ್ಲಸ್ ಎಕ್ಸ್ ಆಗುತ್ತೆ ಅವಾಗ ಈ ಒಂದು ಅಳತೆ ನಮ್ಗೆ ಸಿಗತ್ತೆ ನೂರ ಎಂಬತ್ತರಲ್ಲಿ ತೊಂಬತ್ತು ಡಿಗ್ರಿಯನ್ನ ಕಳೀರಿ ಅದಾದ್ಮೇಲೆ ಇಪ್ಪತ್ತೇಳು ಡಿಗ್ರಿಯನ್ನ ಕಳೀರಿ ನೂರ ಎಂಬತ್ತರಲ್ಲಿ ತೊಂಬತ್ತು ಹೋದರೆ ತೊಂಬತ್ತು ಮೈನಸ್ ಇಪ್ಪತ್ತೇಳು ಇಪ್ಪತ್ತೇಳು ಅಂತ ಕಳೆದಾಗ ನಮಗೆ ಎಷ್ಟು ಬಂತು ಅಂದರೆ ಅರವತ್ತ್ಮೂರು ಡಿಗ್ರಿ ಬಂತು ಅಂದರೆ ಟೋಟಲಿ ಇದಿಷ್ಟು ಎಷ್ಟಪ್ಪ ಅಂದರೆ ಇದಿಷ್ಟು ಅರವತ್ತ್ಮೂರು ಡಿಗ್ರಿ ಆಯಿತು ಅರವತ್ತ್ಮೂರು ಡಿಗ್ರಿ ಆಯಿತು ಈಗ ನಮಗೆ ಅರವತ್ತ್ಮೂರು ಡಿಗ್ರಿಯಲ್ಲಿ ಈ ಒಂದು ಇಪ್ಪತ್ತೊಂಬತ್ತು ಡಿಗ್ರಿಯನ್ನು ಕಳಿಯೋಣ ಅರವತ್ತ್ಮೂರು ಮೈನಸ್ ಇಪ್ಪತ್ತ ಒಂಬತ್ತು ಅದನ್ನು ಕಳೆದಾಗ ನಮಗೇನಪ್ಪ ಸಿಕ್ತು ಅಂದರೆ ಐ ಎಸ್ ಈ ಅಂದ್ರೆ ಈ ಭಾಗದ ಒಂದು ಕೋನದ ಅಳತೆ ಸಿಕ್ತು ಈ ಭಾಗದ ಕೋನದ ಅಳತೆ ಎಷ್ಟಪ್ಪ ಅಂದ್ರೆ ಮೂವತ್ತ ನಾಲ್ಕು ಡಿಗ್ರಿ ಮೂವತ್ತ್ನಾಲ್ಕು ಡಿಗ್ರಿ ಆಯ್ತು ಇದು ನಾವು ಇಂದಿನ ಒಂದು ಇದರಲ್ಲೂ ಮಾಡಿದಾಗ ಅಲ್ಲೂ ಮೂವತ್ನಾಲ್ಕು ಡಿಗ್ರಿ ಬಂದಿತ್ತು ಇದು ಒಂದು ವಿಧಾನದಲ್ಲಿ ನಾವು ಕಂಡಿಡ್ಕೊಂಡಿದ್ದೇವೆ ಇಲ್ಲಿ ವೃತ್ತದ ಪರದಿಯಲ್ಲಿ ಉಂಟಾದ ಕೋನವು ಕೇಂದ್ರದಲ್ಲಿ ಉಂಟಾದ ಕೋನದ ಅರ್ಧದಷ್ಟು ಇರುತ್ತೆ ನೋಡಿ ಇಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ಈಗ ಅರ್ಧ ವೃತ್ತ ಅಂದಾಗ ನೂರ ಎಂಬತ್ತು ಡಿಗ್ರಿ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇಲ್ಲಿ ಎಷ್ಟಪ್ಪ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಈ ತೊಂಬತ್ತು ಡಿಗ್ರಿಯನ್ನು ಬಳಸ್ಕೊಂಡು ನಾವು ಏನ್ ಮಾಡ್ಕೊಂಡ್ ಅಂದ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡ್ವಿ ಇಲ್ಲಿ ಮೊದಲನೇದಾಗಿ ಈ ಒಂದು ಭಾಗವನ್ನ ಕಂಡಿಟ್ಕೊಂಡು ಇಪ್ಪತ್ತೊಂಬತ್ತು ಡಿಗ್ರಿ ಬಂತು ಅದಾದ ಮೇಲೆ ಇನ್ನು ಉಳಿದಿರ್ತಕ್ಕಂಥ ಭಾಗವನ್ನ ಆ ಒಂದು ಇಪ್ಪತ್ತೊಂಬತ್ತರಿಂದ ಕಳೆದಾಗ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಭಾಗ ಮೂವತ್ತ್ನಾಲ್ಕು ಡಿಗ್ರಿ ಸಿಕ್ತು ಇನ್ನು ಹಲವಾರು ವಿಧಾನಗಳಲ್ಲಿ ನಾವು ಕಂಡುಹಿಡಬಹುದು ಅಂದ್ರೆ ಐ ಎಸ್ ಸಿ ಕೋನದ ಅಳತೆ ಎಷ್ಟಪ್ಪ ಅಂದ್ರೆ ಮೂವತ್ತ್ ನಾಲ್ಕು ಡಿಗ್ರಿ ಆಗಿದೆ